ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ನಾಯನಹಳ್ಳಿ ಗೇಟ್ ಬಳಿ ಅಗ್ನಿ ದುರಂತ ಸಂಭವಿಸಿದೆ. ಎಚ್ಪಿಸಿಎಲ್ನ ಎಸ್ಎಲ್ಎನ್ ಗ್ಯಾಸ್ ಗೋಡೌನ್ ಬಳಿ ಬೆಂಕಿ ಕಾಣಿಸಿಕೊಂಡಿದೆ. ಕ್ಷಣಾರ್ಧದಲ್ಲಿ ಸುಮಾರು 900 ಸಿಲಿಂಡರ್ಗಳು ಸ್ಫೋಟಗೊಂಡಿವೆ. ಸ್ಥಳದಲ್ಲಿ ನಿಲ್ಲಿಸಿದ್ದ ಎರಡು ಲಾರಿ, ಒಂದು ಬೊಲೆರೋ ವಾಹನ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಕೂಡಲೇ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿರುವಂಥದ್ದು, ನಿನ್ನೆ ಭಾನುವಾರ ರಜೆ ಇದ್ದ ಕಾರಣ ಲಾರಿಗಳಲ್ಲಿದ್ದ ಸಿಲಿಂಡರ್ಗಳನ್ನು ಇಳಿಸಿರಲಿಲ್ಲ. ಲಾರಿಯಲ್ಲೇ ಸಿಲಿಂಡರ್ಗಳನ್ನು ಇಡಲಾಗಿತ್ತು. ಮಧ್ಯರಾತ್ರಿ 12:45 ಸುಮಾರಿಗೆ ಈ ಅವಘಡ ಸಂಭವಿಸಿತು. 500 ಮೀಟರ್ಗೂ ಅಧಿಕ ಎತ್ತರಕ್ಕೆ ಸಿಲಿಂಡರ್ಗಳು ಚಿಮ್ಮಿವೆ. ಇದರಿಂದ ಸುತ್ತಮುತ್ತಲಿನ ಗ್ರಾಮದ ಜನ ಕೆಲಕಾಲ ಭಯಭೀತರಾಗಿದ್ದರು. ಈ ಘಟನೆಯಲ್ಲಿ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಪ್ರಕರಣ ಕೂಡ ದಾಖಲಿಸಿಕೊಂಡಿದ್ದಾರೆ. ಸ್ಫೋಟದ ರಭಸಕ್ಕೆ 1/4 ಕಿಲೋಮೀಟರ್ ದೂರದವರೆಗೆ ಈ ಬೆಂಕಿ ಹಾದಿರುವಂಥದ್ದು. ಬರೋಬ್ಬರಿ 900 ಸಿಲಿಂಡರ್ಗಳು ಸ್ಫೋಟಗೊಂಡಿವೆ. ಬೀಡಿ ಸಿಗರೆಟ್ ಸೇರಿದಂತೆ ಸಾರ್ವಜನಿಕರಲ್ಲಿ ಮನವಿ ಕೂಡ ಮಾಡಿಕೊಳ್ಳಲಾಗ್ತಾರೆ. ಅಂದರೆ ಯಾವ ಕಾರಣಕ್ಕಾಗಿ ಈ ಸಿಲಿಂಡರ್ಗಳು ಸ್ಫೋಟಗೊಂಡಿವೆ ಅನ್ನೋದರ ಬಗ್ಗೆ ಇನ್ನೂ ಮಾಹಿತಿ ಲಭ್ಯ ಆಗಿಲ್ಲ. ಈ ಕುರಿತು ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಲಿಕ್ಕೆ ತಹಶೀಲ್ದಾರ್ ಗಂಗಪ್ಪ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಂಗಪ್ಪ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್. ಗಂಗಪ್ಪ ಅವರೇ, ಇಷ್ಟು ದೊಡ್ಡದಾದಂತಹ ಅಗ್ನಿ ದುರಂತ ಸಂಭವಿಸಿರುವಂತದ್ದು, ಇದಕ್ಕೆ ಕಾರಣ ಏನೇನಂತಂದ್ರೆ ಗೊತ್ತಾಗಿದೆಯಾ ಹೇಗೆ ಅಂತ? ಆಕಸ್ಮಿಕವಾಗಿ ಸಂಭವಿಸಿದೆ. ಎಚ್ ಪಿ ಗ್ಯಾಸ್ ಅವ್ರನ್ನ ಕರೆಸಿದ್ವಿ, ಎಕ್ಸ್ಪರ್ಟ್ಸ್ ಅವ್ರನ್ನ, ಗುರುಪಟ್ಟಕ್ಕೆ ಏನು ಅಂತಕ್ಕಂಥದ್ದು. ಪ್ರಾಣಹಾನಿ ಏನು ಸಂಭವಿಸಿಲ್ಲ ಮೇಡಮ್ ಅವರೇ. ಓಕೆ, ಎಲ್ಲ ಡೆಬ್ರೀಸ್ ಏನಿದೆ ಅದನ್ನ ಕ್ಲಿಯರ್ ಮಾಡ್ತಾ ಇದೀವಿ. ಬೆಳಗ್ಗೆ ರಾತ್ರಿಯಿಂದ ಎಲ್ಲ ನಮ್ಮ ಸಿಬ್ಬಂದಿ, ಪೊಲೀಸ್ ಇಲಾಖೆ ಅವರು ಎಲ್ಲರೂ ಇಲ್ಲೇ ಇದೀವಿ, ಮುಖ ಮಾಡಿದೀವಿ, ಅದನ್ನೆಲ್ಲ ರಿಮೂವ್ ಮಾಡಿಸ್ತಾ ಇದೀವಿ. ಅನಾಹುತ ಪ್ರಾಣಹಾನಿ ಸಂಭವಿಸಿಲ್ಲ. ಉಳಿದಿದ್ದ ಎರಡು ಲಾರಿಗಳು ಮತ್ತೆ ಸಿಲಿಂಡರ್ಸ್ ಬ್ಲಾಸ್ಟ್ ಆಗಿ ಸುಟ್ಟೋಗಿದೆ ಮೇಡಮ್. ಎರಡು ಲಾರಿಗಳು, ಒಂದು ಬೊಲೆರೋ ಆಯ್ತು. ಅಂದ್ರೆ ಆ ಲಾರಿಗಳಲ್ಲೇ ಇತ್ತ ಸಿಲಿಂಡರ್ ಗಳೆಲ್ಲ? ಆ ಲಾರಿಗಳಲ್ಲಿ ಆಗ್ತಾನೆ ತಗೊಂಡು ಬಂದು ನಿಲ್ಲಿಸಿದರೆ ಆಕಸ್ಮಿಕವಾಗಿ ಆತರ ಆಗಿ ಇನ್ಸಿಡೆಂಟ್ ಇದಾಗುತ್ತೆ. ಆದ್ರೆ 900 ಗಟ್ಟಲೆ ಸಿಲಿಂಡರ್ ಸ್ಫೋಟ, ಎಲ್ಲೋ ಅದೃಷ್ಟವಶಾತ್ ಏನು ಸಂಭವಿಸಿಲ್ಲ, ಸಮಾಧಾನ. ಆದ್ರೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಂತಹ ಸ್ಫೋಟ ಸಂಭವಿಸ್ತು ಅಂತಂದ್ರೆ ನಿರ್ಲಕ್ಷ್ಯ ಏನಾದ್ರೂ ಆಯ್ತಾ ಏನ್ ಕತೆ ಅಂತ? ಆತರ ಏನ್ ಕಂಡು ಬರ್ತಾ ಇರಲ್ಲ ಮೇಡಮ್. ಏನಾಗಿದೆ ಅಂತಕ್ಕಂಥದ್ದು ಫೈಂಡ್ ಔಟ್ ಮಾಡ್ತೀವಿ. ರಾತ್ರಿ ಸುಮಾರು 1 ಗಂಟೆ ಸಮಯದಲ್ಲಿ ಆತರ ಸಂಭವಿಸಿರೋದು, ಆಕಸ್ಮಿಕ ಆಗಿದೆ. ಫೈಂಡ್ ಔಟ್ ಮಾಡ್ತೀವಿ, ಮುನ್ನೆಚ್ಚರಿಕೆ ಕ್ರಮಗಳನ್ನು ಸಹ ಜರುಗಿಸ್ತೀವಿ. ಏನು ಸ್ಫೋಟಕ ನಿಯಮಗಳಿದೆ ಅದರ ಅಡಿಯಲ್ಲಿ ಕ್ರಮ ತೆಗೆದುಕೊಳ್ತೀವಿ. ಅಂದ್ರೆ ಯಾವ ರೀತಿಯಾದಂತಹ ಮುನ್ನೆಚ್ಚರಿಕೆ ಏನಂದ್ರೆ, ಅಲ್ಲಿ ಎಲ್ಲೋ ಒಂದ್ ಕಡೆ ಸಿಗರೆಟ್ ಸೇದಿರುವಂತದ್ದು ಅಥವಾ ಯಾವ್ದಾದ್ರು ಹಾಕಿರುವಂತದ್ದು, ಇಂತಹದೆಲ್ಲ ಘಟನೆಗಳಿಗೆ ಕಾರಣ ಆಗುತ್ತೆ, ಹಲವು ಕಡೆ ಆಗಿದ್ದಿದೆ. ಹಾಗಾಗಿ ಈ ಸ್ಥಳದಲ್ಲಿ ಅದರ ಬಗ್ಗೆ ಏನಾದ್ರೂ ಮುಂಜಾಗ್ರತಾ ಕ್ರಮ ಅಥವಾ ಮನವಿ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಗಳೇನಾದ್ರೂ ನಡೆಯುತ್ತಾ ಅಂತ? ಆತರ ನಡೆಯೋದಕ್ಕೆ ಬಿಡುವುದಿಲ್ಲ, ಮುನ್ನೆಚ್ಚರಿಕೆ ಕ್ರಮಗಳು ವಹಿಸ್ತೀವಿ. ಆ ರೀತಿ ಸಿಗರೆಟ್ ಸೇದಿ ಹಾಕಿರ್ತಕ್ಕಂಥದ್ದು ಆ ರಾತ್ರಿ ಸಮಯದಲ್ಲಿ ಕಂಡು ಬಂದಿಲ್ಲ ಅಂತ ಹೇಳಿ ತಿಳ್ಕೊಂಡಿದ್ದೀವಿ. ಮುನ್ನೆಚ್ಚರಿಕೆ ಕ್ರಮಗಳು ಅವರಿಗೆ ಸೂಚಿಸ್ತೀವಿ, ಇನ್ನು ಹೆಚ್ಚು ಕ್ರಮಗಳನ್ನು ಈ ತರ ಮುಂದೆ ಇಂತಹ ಅನಾಹುತಗಳು ಆಗಬಾರ್ದು ಅಂತಕ್ಕಂಥದ್ದನ್ನು ಸಹ ನಾವು ಜಾಗೃತರಾಗಿ ಇನ್ನಷ್ಟು ಕ್ರಮಗಳನ್ನು ತೆಗೆದುಕೊಳ್ತೀವಿ. ಏಜೆನ್ಸಿ ಅವರು ಏನಂತಾರೆ, ಅವರಿಂದ ಏನ್ ಮಾಹಿತಿ ಸಿಗ್ತಾ ಇದೆ ಗಂಗಪ್ಪರೇ?
ಅವರು ಅದೇ ತರ ಹೇಳ್ತಾ ಇದಾರೆ, ನಮಗೂ ಇದು ಆಗ್ತಾ ಇಲ್ಲ ಅಂತೇಳಿ. ಅದಕ್ಕೆ ಗ್ಯಾಸ್ ಇವರು ಎಕ್ಸ್ಪರ್ಟ್ ನ ಎಚ್ ಟಿ ಅವ್ರನ್ನ ಕರ್ಸಿದೀವಿ, ಅವರು ಎಲ್ಲ ಪರಿಶೀಲನೆ ಮಾಡ್ತಾ ಇದಾರೆ, ಪ್ರಕ್ರಿಯೆಯಲ್ಲಿ ಇದೆ ಮೇಡಮ್. ಆ ನಂತರ ಅದನ್ನ ಫೈಂಡ್ ಔಟ್ ಮಾಡಿ ಏನು ನಿಖರವಾದ ಕಾರಣ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಗುಣಪ್ಪ ಅವರು ಸುವರ್ಣ ನ್ಯೂಸ್ ನಂತೆ ಮಾತನಾಡಿದ್ದಕ್ಕೆ. ಇನ್ನು ಸ್ಥಳೀಯರಾದ ನರಸಿಂಹಯ್ಯವರ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಯ್ಯವರೇ ನಮಸ್ಕಾರ. ನಮಸ್ತೆ ಮೇಡಮ್. 900 ಸಿಲಿಂಡರ್ ಗಳ ಸ್ಫೋಟ ಅಂತಂದ್ರೆ ಬಹಳ ದೊಡ್ಡದಾದಂತಹ ಅಲ್ಲಿ ಧಮಾಕಾನೆ ಆಗಿರುತ್ತೆ. ತಾವು ಸುತ್ತಮುತ್ತಲೇ ಇರುವಂತವರ ತಮಗೆ ಕೇಳಿಸ್ತಾ ಕಾಣಿಸ್ತಾ ಕೇಳಿಸ್ತು ಮೇಡಮ್. ಏನ್ ತರ ಪಟಾಕಿ ಸಿಡಿಸಿದಂಗೆ ಆಯ್ತು ಮೇಡಮ್. ಇದು ನಾವು ಕ್ರಿಸ್ಮಸ್ ಹಬ್ಬಕ್ಕೆ ಪಟಾಕಿ ಆಚೆ ಇದು ಮಾಡ್ತಿದಾರೆ ಅನ್ಕೊಂಡಿದ್ವಿ. ಓಕೆ, ಮತ್ತೆ ಆಚೆ ಬಂದ್ ನೋಡೋಷ್ಟರಲ್ಲಿ ತುಂಬಾ ಭಯಂಕರ ಬೆಂಕಿ ಬರ್ತಿತ್ತು. ಇದರಿಂದ ಯಾರಿಗೂ ಏನ್ ತೊಂದರೆ ಆಗಿಲ್ಲ, ಯಾವುದೇ ರೀತಿ ಅನಾಹುತನೂ ಏನು ಆಗಿಲ್ಲ. ಎಷ್ಟವರಿಗೆ ಬ್ಲಾಸ್ಟ್ ಸೌಂಡ್ ಇತ್ತು ಅಂತ ಒಂದು ಒಂದೆರಡು ಅವರ್ ಇತ್ತ? ಇಲ್ಲ ಮೇಡಮ್, 20 ಮಿನಿಟ್ಸ್. ಅದು 500 ಮೀಟರ್, ಅದಕ್ಕೆ ಎತ್ತರಕ್ಕೆ ಸಿಲಿಂಡರ್ ಚಿಮ್ಮಿದೆ ಅಂತಂದ್ರೆ ಗಾಬರಿ. ಇಲ್ಲ ಮೇಡಮ್, 500 ಮೀಟರ್ ಇಲ್ಲ, ಒಂದು 80-100 ಮೀಟರ್ ಅಷ್ಟೇ. 100 ಮೀಟರ್. ಓಕೆ. ತಾವು ನೋಡ್ತಾ ಇದ್ದಾಗ ಏನ್ ಏನ್ ಕಾಣಿಸ್ತಾ ಇತ್ತ ಏನಾದ್ರೂ ಅಲ್ಲಿ? ಅಂದ್ರೆ ತಾವ್ ಎಷ್ಟು ದೂರ ಇದೆ ತಮ್ಮ ಮನೆ? ಕಾಣಿಸ್ತಿತ್ತು ಮೇಡಮ್, ಬೆಂಕಿ ಮಾತ್ರ ಕಾಣಿಸ್ತಿತ್ತು. ಬೆಂಕಿ ಕಾಣಿಸ್ತಿತ್ತು. ಎಷ್ಟು ದೂರದಲ್ಲಿದೆ ಈ ಗ್ರಾಮಗಳು ಅಂತ ಮೇಡಮ್? 1 ಕಿಲೋಮೀಟರ್ 1/2 ಕಿಲೋಮೀಟರ್ ಅಲ್ಲಿ ಇದೆ. ಯಾರಿಗೂ ಏನು ತೊಂದರೆ ಆಗಿಲ್ಲ ಮೇಡಮ್, ಯಾರಿಗೂ ಏನು ತೊಂದರೆ ಆಗಿಲ್ಲ. ಆದ್ರೆ ಎಲ್ಲ ಒಂದ್ ರೀತಿಯ ಭಯ ಭಯ ಮೂಡುತ್ತಾ ಸಡನ್ ಆಗಿ ಈ ರೀತಿ ಆಗತ್ತೆ ಅಂದ್ರೆ? ಇಲ್ಲ ಮೇಡಮ್, ಅಲ್ಲೇ ಒಂದು 20 ಮೀಟರ್ ಅಲ್ಲೇ ಒಂದು ಮನೆ ಇದೆ ಮೇಡಮ್, ಅವ್ರಿಗೂ ಸಹ ಏನು ತೊಂದರೆ ಆಗಿಲ್ಲ, ಅವ್ರ ಮನೆವರೆಗೂ ಬೆಂಕಿನು ಹೋಗಿಲ್ಲ ಮೇಡಮ್. ಈಗ ಸಂಪೂರ್ಣ ಬೆಂಕಿ ನನ್ಸಿದಾರ? ಹೇಗೆ ನಾವು ನನ್ಸಿದಾರೆ, ಯಾವ್ದೇ ರೀತಿ ತೊಂದರೆ ಇಲ್ಲ ಮೇಡಮ್, ಕಾಮನ್ ಇದ್ರೆ ಬಂದ್ಬಿಟ್ಟಿದೆ. ಈ ಹಿಂದೆ ಏನಾದ್ರು ಆಗಿದ್ದಿದ್ಯಾ ಈ ತರದ? ಇಲ್ಲ ಮೇಡಮ್, ಇದುವರೆಗೂ ಯಾವ್ದು ಇಲ್ಲ ಮೇಡಮ್. ಓಕೆ, ಏನಂತಾರೆ ಸುತ್ತಮುತ್ತಲಿನವರೆಲ್ಲ ಗ್ರಾಮಸ್ಥರು ಎಲ್ಲ ಏನಂತಾರೆ, ಯಾಕಪ್ಪ ಹಿಂಗಾಯ್ತು ಅಂತಾರೆ? ಅಲ್ಲ, ಗಾಬರಿ ಆಗಿರ್ತಾರೆ ಆದಾಗ ಘಟನೆ. ಇಷ್ಟು ವರ್ಷದಿಂದ ಇತ್ತು, ಏನು ಆಗ್ಲಿಲ್ಲ, ಇದೇನಾಗಿದೆ ಅಂತ ಜನ ಅನುಮಾನ. ತಮ್ಮ ಪ್ರಕಾರ ಏನು ಊಹೆ ಅಂತ ಯಾಕೆ ಆಗಿರ್ಬೋದು ಅನ್ಸುತ್ತೆ ಮೇಡಮ್? ಅದು ಪರ್ಫೆಕ್ಟ್ ಆಗಿ ಏನಂತ ಗೊತ್ತಾಗ್ತಾ ಇಲ್ಲ. ಈಗ ಗಾಡಿ ವೆಹಿಕಲ್ ಸ್ಪಾರ್ಕ್ ಬೇರೆ ಇರಲ್ಲ. ಈಗ ಗಾಡಿ 5 ಗಂಟೆಗೆ ನಿಲ್ತಿದ್ದಾರೆ. ಓಕೆ, ಆತರ ಏನಾದ್ರು ಇದ್ರೆ ನೀವು ಆ ಒಂದು 1/2 ಗಂಟೆ 1 ಅವರ್ ಒಳಗಡೆ ಆಗ್ಬೇಕಾಗಿತ್ತು, ಅದು ಆಗಿಲ್ಲ. 12:30 ಅಂದ್ರೆ ಇದು ಬೇರೆ ಏನೋ ಆಗಿರ್ಬೋದು ಅಂತ ಅನುಮಾನ ಅಷ್ಟೇ ಮೇಡಮ್. ಈಗೆಲ್ಲವೂ ಸಹಜ ಸ್ಥಿತಿಗೆ ಬಂದಿದೆ ಹಾಗಿದ್ರೆ? ಸಹಜ ಸ್ಥಿತಿ ಇದೆ ಮೇಡಮ್, ಏನ್ ತೊಂದರೆ ಏನಿಲ್ಲ ಮೇಡಮ್. ಓಕೆ, ಥ್ಯಾಂಕ್ ಯು ನರಸಿಂಹಯ್ಯ ಅವರೇ ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದಕ್ಕೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ನಾಯನಹಳ್ಳಿ ಗೇಟ್ನ ಬಳಿ ನಡೆದಂತಹ ಅಗ್ನಿ ದುರಂತದ ಕತೆ. ಸ್ಫೋಟ ಎಷ್ಟು ರಭಸಕ್ಕೆ ಆಗಿದೆ ಅಂತಂದರೆ ಕ್ಷಣಾರ್ಧದಲ್ಲಿ ಸುಮಾರು 900 ಸಿಲಿಂಡರ್ಗಳು ಸ್ಫೋಟಗೊಂಡಿರುವಂಥದ್ದು. ಆದರೆ ಸಿಲಿಂಡರ್ ಸ್ಫೋಟಕ್ಕೆ ನಿಖರ ಕಾರಣ ಇನ್ನುವರೆಗೂ ಕೂಡ ಗೊತ್ತಾಗಿಲ್ಲ. ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡಲೇ ಸ್ಥಳಕ್ಕೆ ಧಾವಿಸಿದ್ರು. ಬೆಂಕಿ ನೆನೆಸುವಲ್ಲಿ ಅವರೀಗ ಯಶಸ್ವಿಯಾಗಿದ್ದಾರೆ. ಸುಮಾರು ಮಧ್ಯರಾತ್ರಿ 12:45 ಸುಮಾರಿನಲ್ಲಿ ನಡೆದಂತಹ ಸ್ಫೋಟ ಇದು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ 2 ಲಾರಿಗಳು ಮತ್ತು 1 ಬೊಲೆರೋ ವಾಹನ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಅಂದರೆ ಆಗಷ್ಟೇ ಇದರಲ್ಲಿ ಸಿಲಿಂಡರ್ಗಳನ್ನು ತುಂಬಿ ತಂದಿಡಲಾಗಿತ್ತು. ಅದು ನಿನ್ನೆ ಭಾನುವಾರವಾಗಿದ್ದರಿಂದ ಆ ಸಿಲಿಂಡರ್ಗಳನ್ನು ಲಾರಿಯಿಂದ ಕೆಳಗಿಳಿಸಿರಲಿಲ್ಲ. ಅಲ್ಲೇ ಇದು ಸ್ಫೋಟಗೊಂಡಿರುವಂಥದ್ದು. ಸುಮಾರು 80-100 ಮೀಟರ್ ಅದಕ್ಕೆ ಎತ್ತರಕ್ಕೆ ಸಿಲಿಂಡರ್ ಚಿಮ್ಮಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಹಾಗಾಗಿ ಜನ ಕೆಲಕಾಲ ಭಯಭೀತರಾದರು. ನಿನ್ನೆ ಕ್ರಿಸ್ಮಸ್ ಹಬ್ಬಕ್ಕೆ ಪಟಾಕಿಯನ್ನು ಸಿಡಿಸ್ತಾ ಇರಬಹುದು ಅಂತ ಅಂದ್ಕೊಂಡಿದ್ರು. ಆದರೆ ಅದು 20 ನಿಮಿಷಗಳ ಕಾಲ ನಿರಂತರವಾಗಿ ಸ್ಫೋಟದ ಶಬ್ದ ಕೇಳಿದ ಮೇಲೆ ಗೊತ್ತಾಗಿದ್ದು ಇದು ಗ್ಯಾಸ್ ಸಿಲಿಂಡರ್ ಸ್ಫೋಟ ಎನ್ನುವುದು. ಈಗ ಎಲ್ಲ ಸಹಜ ಸ್ಥಿತಿಗೆ ಮರಳುವಂತಹ ಪ್ರಯತ್ನ ಅಲ್ಲಿ ನಡೀತಾ ಇದೆ.